ರಾಜ್ಯಕ್ಕೆ ಕಳಂಕದಂತೆ ಸಿಡಿ ರಾಜಕಾರಣ ಅಂಟಿಕೊಂಡಿದೆ. ಹಿಂದಿನಿಂದ ನಡೆದುಕೊಂಡು ಬಂದಿರುವಂತ ಕೆಟ್ಟ ಪದ್ಧತಿ ತೊಲಗಬೇಕು. ಸಿಡಿ ರಾಜಕಾರಣದ ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಇದು ಕಳಂಕ ಇದ್ದಂತೆ, ಇದು ತೊಲಗಬೇಕು, ಕೆಟ್ಟ ಪದ್ಧತಿ ಇದು. ಪ್ರಕರಣದ ಬಗ್ಗೆ ರಮೇಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಸಿಬಿಐ ತನಿಖೆ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಸಿಎಂ ಬೊಮ್ಮಾಯಿಗೆ ನಾನು ಕೂಡ ಮನವಿ ಮಾಡುತ್ತಾ ಇದ್ದೇನೆ. ತಪ್ಪಿತಸ್ಥರು ಯಾರೇ ಆದರೂ ಅವರ ವಿರುದ್ಧ ಕ್ರಮ ಆಗಬೇಕು. ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಕಾರಣ ಇದು ಒಂದು ರಾಜ್ಯಕ್ಕೆ ಒಂದು ಕಳಂಕ. ಯಾಕೆ ಅಂತಂದ್ರೆ ಇದು ಹಿಂದಿನಿಂದ ನಡೆಕೊಂಡು ಬಂದಿರುವಂತ ಒಂದು ಕೆಟ್ಟ ಪದ್ಧತಿ ಇದು. ಇದರ ಬಗ್ಗೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಹೇಳಿದ್ದಾರೆ, ನನ್ನ ಅನೇಕ ಸೀಡಿಗಳಿದೆ, ಡಿ ಕೆ ಶಿವಕುಮಾರ್ದು ಮತ್ತು ಬೇರೆ ಇರೋದು ಅಂತ. ಅದು ಈಗಾಗಲೇ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಸಿ ಬಿ ಐ ತನಿಖೆ ಹಾಕಬೇಕು ಅಂತ. ನಾನು ರಾಜ್ಯದ ಮುಖ್ಯಮಂತ್ರಿ, ನಾನು ಹೇಳ್ತೇನೆ ಇಂಥ ಒಂದು ದುಷ್ಕೃತ್ಯ ಕರ್ನಾಟಕ ರಾಜ್ಯ ನಡೀಬಾರ್ದು. ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಬೇಕಾದ್ರೆ, ಅವರು ತಪ್ಪಿತಸ್ಥರು ಅಂತ ತೀರ್ಮಾನ ಆಗಬೇಕಾದ್ರೆ ಸಿ ಬಿ ಐ ತನಿಖೆ ಆಗಬೇಕು. ಸಿ ಬಿ ಐ ತನಿಖೆ ಮಾಡಿ ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿ ಈ ಸಂದರ್ಭ ಒತ್ತಾಯನ ಮಾಡ್ತೇನೆ. ಸಿ ಡಿ ರಾಜಕಾರಣ ಇದು ಒಂದು ರಾಜ್ಯಕ್ಕೆ ಒಂದು ಕಳಂಕ. ಯಾಕೆ ಅಂತಂದರೆ ಇದು ಹಿಂದಿನಿಂದ ನೋಡ್ಕೊಂಬಂದು